ಸಂಘದವರು ಬಂದು ನಮ್ಮ ಸಂಕೇಶ್ವರ ನಡೆದಂತ ತರಕಾರಿ ಮಾರುಕಟ್ಟೆಯ ಎಪಿಎಂಸಿ ಸೆಕ್ಟ್ ಮಾಡಿದ್ದಾರೆ. ಎಪಿಎಂಸಿ ಸೆಕ್ಟ್ ಮಾಡಿದ ಕಾರಣಕ್ಕಾಗಿ ಅಲ್ಲಿ ಕೆಲವೊಂದು ರೈತರು ಮತ್ತು ವ್ಯಾಪಾರಿಗಳಿಗೆ ಬಂಧನ ಉಂಟಾಗಿ ಇವತ್ತು ನಮ್ಮ ಸಂಕೇಶ್ವರದಲ್ಲಿ ಕೆಲವೊಂದು ರೈತರು ಬೆಳಗ್ಗೆ ರೈತರು ಅಷ್ಟೇ ಎಪಿಎಂಸಿ ಅಲ್ಲಿ ಮಾಡ್ತಾರೆ. ನಮ್ಮ ಉದ್ದೇಶ ಅಷ್ಟೇ, ಜಿಲ್ಲಾ ರೈತ ಮತ್ತು ತಾಲೂಕು ಜಗತ್ತು ಹೆಚ್ಚಾಗೈತೆ ಅಂತ ಇದು ಮಾಡಿದ್ರೆ ಅದನ್ನ ಶ್ರೀಗಳು ಏನ್ ಮಾಡ್ರಿ, ಕರೆದು ಮೀಟಿಂಗ್ ಮಾಡ್ರಿ. ಸಮಸ್ಯೆಗಳಲ್ಲ ಆಮೇಲೆ ಒಳಗುರು ಗಾಡಿ ಅಂತ ಸಣ್ಣ ಬೊಲೆರ ಗಾಡಿಗಳು 100 ರೂಪಾಯಿ ಇತ್ತು, ದೊಡ್ಡ ಗಾಡಿಗಳು 200 ರೂಪಾಯಿ ಇತ್ತು. ಅದನ್ನೇ ಬೇಡ ಬೇಡ ಮಾರುಕಟ್ಟೆ ಇಲ್ಲಿ ತೆಗೆದ್ರು ನೀವು ಏನಾಗಿದ್ರಿ ರೈತಿ ಶಿಫ್ಟ್ ಮಾಡೋದ್ರಿಂದ ಅಲ್ಲಿ ರೈತರು ಬೆಳೆದ ಬೆಳೆಗಳು ಏನಾದ್ರ ಅವನ ಸುರಕ್ಷಿತವಾಗಿ ಇರ್ಲಿಕ್ಕೆ ಸ್ಥಳ ಇಲ್ಲ. ಎಪಿಎಂಸಿ ಸಡನ್ಲಿ ಆಗಿ ಶಿಫ್ಟ್ ಮಾಡ್ತಾರ ತಹಸೀಲ್ದಾರ್ ಅವರು, ಡಿ ಸಿ ಅವರು. ಸರ್ ಇವೆಲ್ಲ ಬಂದಿಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಘಟಕ ಹಾಗೂ ಕನ್ನಡ ಪರ ಸಂಘಟನೆ ಮುಖಾಂತರ ಇವತ್ತು ನಾವು ಉತ್ತರ ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದ ಉದ್ದೇಶ ಸಂಕೇಶ್ವರ ಕೃಷಿ ಮಾರುಕಟ್ಟೆ